ಸಂಸ್ಕೃತದಲ್ಲಿ ಒಂದು ಮಾತುಂಟು ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತು ಮರ್ಹತಿ ಅಂತ ಅಂದ್ರೆ ವಜ್ರದಕ್ಕಿಂತ ಕಠಿಣವಾಗಿರತಕ್ಕಂತ ಮನಸ್ಸು ಅದೇ ಸಮಯಕ್ಕೆ ಹೂವಿಗಿಂತಲೂ ಮೃದುವಾಗಿರತಕ್ಕಂತ ಮನಸ್ಸು ಅಂದ್ರೆ ಒಬ್ಬ ವ್ಯಕ್ತಿಯ ಮನಸ್ಸು ವಜ್ರದಷ್ಟು ಕಠೋರ ಹೂವಿನಷ್ಟು ಮೃದು ಎರಡೂ ಆಗಿರಬಹುದು ಸಂದರ್ಭಾನುಸಾರ ಅನ್ನೋ ಮಾತು ಹೇಳುತ್ತೆ ಇಂತಹ ಲೋಕೋತ್ತರಾಣಾಂ ಚೇತಾಂಸಿ ಅಂದ್ರೆ ಮಹತ್ತರ ವ್ಯಕ್ತಿಗಳು ಏನಿರುತ್ತಾರೆ ಅವರ ಮನಸ್ಸನ್ನು ತಿಳಿಯುವ ಬಗ್ಗೆ ಹೇಗೆ ಅಂತ ಒಂದು ಆಶ್ಚರ್ಯಚಕಿತನಾಗಿ ಕವಿ ಮಾತಾಡ್ತಾನೆ ಕಳೆದ ಒಂದು 8 ವರ್ಷಗಳಲ್ಲಿ ನಾವು ನೋಡಿದಾಗ ಪ್ರಧಾನಿ ಮೋದಿ ಅವರು ತಗೊಂಡ ನಿರ್ಧಾರಗಳು ಅಂತಂದ್ರೆ ಅತ್ಯಂತ ಕಠಿಣ ನಿರ್ಧಾರಗಳು ಅಂತಾನೂ ಆಗಬಹುದು ಕೆಟ್ಟವರಿಗೆ ಕಠಿಣ ಉದಾಹರಣೆ ಸರ್ಜಿಕಲ್ ಸ್ಟ್ರೈಕ್ ಅದೇ ರೀತಿ ಬಡವರ ಕಂಡ್ರೆ ಕಣ್ಣಿನಿಂದ ಸುರಿತಕ್ಕಂತ ನೀರು ಹೃದಯ ಕರಕತಕ್ಕಂತ ಒಂದು ಮನಸ್ಸು ಅವರಿಗೆ 80 ಕೋಟಿ ಜನರಿಗೂ ಮೀರಿ 30 ತಿಂಗಳಿಗೂ ಮೀರಿ ಉಚಿತವಾಗಿರತಕ್ಕಂತ ದವಸ ಧಾನ್ಯ ಕೊಡತಕ್ಕಂತದ್ದು ಈ ಎರಡೂ ಒಂದು ಎಕ್ಸ್ಟ್ರೀಮ್ಸ್ ಅಂತ ನೋಡಿದಾಗ ಒಂದು ವಜ್ರದಂತ ಕಠಿಣ ಮನಸ್ಸು ಮತ್ತು ಮೃದುವಾಗಿರತಕ್ಕಂತ ಮನಸ್ಸು ಡಿಮೋನಿಟೈಸೇಷನ್ ಎಲ್ಲಿ ಬರುತ್ತೆ ಡಿಮೋನಿಟೈಸೇಷನ್ ಅನ್ನೋದು ಬಹಳ ಬಹಳ ಇಂಟ್ರೆಸ್ಟಿಂಗ್ ಪ್ರಕ್ರಿಯೆ ಯಾತಕ್ಕೆ ಅಂತಂದ್ರೆ ಮೊನ್ನೆ ತಾನೇ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಬಂತು ಆ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಸರಿಸುಮಾರು 50 ಕ್ಕಿಂತಲೂ ಹೆಚ್ಚು ವ್ಯಾಜ್ಯಗಳಿದ್ವು ಇದು ಸರಿ ಇಲ್ಲ ಅವರು ತಗೊಳ್ಳಿಕ್ಕೆ ಅಧಿಕಾರ ಇಲ್ಲ ಆರ್ಬಿಐ ಕನ್ಸಲ್ಟ್ ಮಾಡಲಿಲ್ಲ ಜನರನ್ನು ಕೇಳಲಿಲ್ಲ ಇನ್ನೂ ಹೆಚ್ಚು ಸಮಯ ಕೊಡಬೇಕಾಗಿತ್ತು 10 ಹಲವಾರು ಕ್ಷುಲ್ಲಕ ಕಾರಣಗಳನ್ನು ಇಟ್ಕೊಂಡು ಮೋದಿಯವರ ಡಿಮೋನಿಟೈಸೇಷನ್ ಅಮಾನ್ಯೀಕರಣ ನೋಟುಗಳ ಅಮಾನ್ಯೀಕರಣ ಏನು ಮಾಡಿದ್ರು ಅದನ್ನೇ ಅಮಾನ್ಯ ಮಾಡಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ಗೆ ಹಾಕಿದ್ರು ಕೇಸು ಸುಪ್ರೀಂ ಕೋರ್ಟಿನ ಕೇಸ್ 4-1 ಈ ಜಡ್ಜ್ಮೆಂಟ್ನಲ್ಲಿ ಅಂದರೆ 4 ಜಡ್ಜ್ಗಳು ಅದರ ಪರವಾಗಿ ಒಬ್ಬ ಜಡ್ಜ್ ಡಿಸೆಂಟಿಂಗ್ ಅಂತಂದರೆ ಒಂದು ಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂತಹ ಒಂದು ಜಡ್ಜ್ಮೆಂಟ್ ನಾವು 2-3 ವಿಷಯಗಳನ್ನು ನೋಡಬೇಕು ಡಿಮೋನಿಟೈಸೇಷನ್ ಅಂತಂದರೆ ಒಂದು ಕಾನೂನಾತ್ಮಕವಾಗಿ ಪ್ರಕ್ರಿಯೆ ಏನಿದೆ ಅದು ನೋಡೋದು ಎರಡನೇದಾಗಿ ತೆಗೆದುಕೊಂಡಂತಹ ಮತ್ತು ತೆಗೆದುಕೊಳ್ಬೇಕಾಗಿರತಕ್ಕಂತಹ ನಿರ್ಧಾರದ ಇಂಟೆಂಟ್ ಗುರಿ ಏನು ಮೂರನೇದಾಗಿ ಔಟ್ಕಮ್ ಈ ಮೂರು ವಿಚಾರಗಳು ನೋಡಿದಾಗ ಇವತ್ತಿನ ದಿನ ಎಸ್ಪೆಷಲಿ ಯಾವಾಗ 16ನೇ ಇಸ್ವಿಯಲ್ಲಿ ಶುರು ಆಗಿರತಕ್ಕಂತಹ ಡಿಮೋನಿಟೈಸೇಷನ್ ಪ್ರಾಸೆಸ್ ನಮ್ಮ ಕಣ್ಣ ಕಂಡ ಹಾಗೆ ಇವತ್ತಿನ ದಿನ 22ನೇ ಇಸ್ವಿ ಅಂತಂದ್ರೆ 23ನೇ ಇಸ್ವಿ ಹೊತ್ತಿಗೆ 6 ವರ್ಷಗಳ ಕಾಲ ಒಂದು ಪ್ರಕ್ರಿಯೆ ನಡೆದು ಅದರ ಬಗ್ಗೆ ಚರ್ಚೆ ನಡೆದು ವಿಮರ್ಶೆ ನಡೆದು ಒಂದು ಅಂತ್ಯ ಕಂಡಿದೆ ತಾರ್ಕಿಕವಾಗಿ ಮೊದಲೇದಾಗಿ ನೋಡೋಣ ಸುಪ್ರೀಂ ಕೋರ್ಟ್ ಏನು ಹೇಳಿತು ಕೇಂದ್ರ ಸರ್ಕಾರಕ್ಕೆ ಈ ಅಧಿಕಾರ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಮೊದಲದಾಗಿ ಬಂತು ಕೇಂದ್ರ ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇದೆ ಆರ್ಬಿಐ ಜೊತೆ ಕನ್ಸಲ್ಟೇಷನ್ ಮಾಡಿ ಅವರೊಡನೆ ವಿಮರ್ಶೆ ಮಾಡಿ ತೆಗೆದುಕೊಳ್ತಕ್ಕಂತಹ ಅಧಿಕಾರ ಗವರ್ಮೆಂಟ್ ಆಫ್ ಇಂಡಿಯಾಗಿದೆ ಇಟ್ ಈಸ್ ವೆಲ್ ವಿತ್ ಇನ್ ಇಟ್ಸ್ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅನ್ನೋ ಮಾತನ್ನ ಸುಪ್ರೀಂ ಕೋರ್ಟು ಕೇಂದ್ರ ಸರ್ಕಾರದ ಪವರ್ಸಿನ ಬಗ್ಗೆ ಮಾತಾಡ್ತು ಅಧಿಕಾರದ ಬಗ್ಗೆ ಮಾತಾಡ್ತು ಅಂದ್ರೆ ನೀವು ಮಾಡಲಿಕ್ಕೆ ಅಧಿಕಾರ ಇದೆ ಆದ್ರಿಂದ ಮಾಡಿದಿರಿ ಅನ್ನೋದಕ್ಕೆ ಒಂದು ಟಿಕ್ ಮಾರ್ಕ್ ಕೊಡುತ್ತೆ ಇನ್ ಎರಡನೇದಾಗಿ ಮಾಡಿದ್ದು ಅಧಿಕಾರ ಏನೋ ಇದೆ ಅದನ್ನ ದುರುಪಯೋಗ ಮಾಡ್ಕೊಂಡ್ಬಿಟ್ರಿ ನೀವು ಚರ್ಚೆ ಮಾಡಲೇ ಇಲ್ಲ ಆರ್ಬಿಐ ಜೊತೆ ಅನ್ನುವ ಒಂದು ಕುಹಕ ಮಾತು ಕೂಡ ಕೇಳಬಂತು ಒಂದು ರಾಜಕೀಯ ಕುಹಕ ಮಾತು ಸುಪ್ರೀಂ ಕೋರ್ಟ್ ಅದು ಕೂಡ ಅಲ್ಲಗಳಿತ್ತು 6 ತಿಂಗಳ ಕಾಲ ಒಂದು ದಿನ ಎರಡು ದಿನ ಅಲ್ಲ 6 ತಿಂಗಳ ಕಾಲ ಒಂದು ಚರ್ಚೆ ನಡೆಯಿತು ಗುಪ್ತವಾಗಿರತಕ್ಕಂತಹ ಸೀಕ್ರೆಟಿವ್ ಆದ ಒಂದು ಚರ್ಚೆ ಆರ್ಬಿಐ ನೋಡನೆ ಬ್ಲ್ಯಾಕ್ ಮನಿ ಬಗ್ಗೆ 16 ರಿಪೋರ್ಟ್ಗಳು ಬಂದಿದೆ ಮುಂಚೆನೂ ಬಂದಿದೆ ದೇಶದಲ್ಲಿ ಬ್ಲ್ಯಾಕ್ ಮನಿ ಎಷ್ಟು ಮಟ್ಟಿಗಿದೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕನಿಗೂ ಕೂಡ ಕಾಳಜಿ ಇತ್ತು ಪ್ರತಿಯೊಬ್ಬ ಪ್ರಜ್ಞಾವಂತ ನಾಯಕನಿಗೂ ಕೂಡ ಕಾಳಜಿ ಇತ್ತು ಈ ಬ್ಲ್ಯಾಕ್ ಮನಿ ಎರಾಡಿಕೇಟ್ ಮಾಡಲಿಕ್ಕೆ 10 ಹಲವಾರು ವಿಧಗಳಿದೆ ಅವುಗಳಲ್ಲಿ ಡಿಮೋನಿಟೈಸೇಷನ್ ಕೂಡ ಒಂದು ಅದನ್ನು ಮಾಡಬೇಕಾದ್ರೆ ಚರ್ಚೆ ಆಗಬೇಡವೆ ವಿಮರ್ಶೆ ಆಗಬೇಡವೆ ಆಗಬೇಕು ಪಬ್ಲಿಕ್ ಆಗಿ ಮಾಡ್ಲಿಕ್ಕಾಗತ್ತಾ ಆಗೋದಿಲ್ಲಲ್ಲ ಕಳ್ಳನ್ ಹಿಡಿತೀನಿ ಅಂತ ಹೇಳಲಿಕ್ಕೆ ಕಳ್ಳನೊಡನೆ ಸಂವಾದ ಮಾಡ್ಲಿಕ್ಕಾಗತ್ತಾ ಆಗೋದಿಲ್ಲ ಅದೇ ರೀತಿಯಲ್ಲಿ ಯಾರ ಜೊತೆ ಆಗಬೇಕಾಗಿತ್ತು ಆರ್ಬಿಐ ಜೊತೆಗೆ ಗುಪ್ತ ರೀತಿಯಲ್ಲಿ ಬಟ್ ಇಂಟೆನ್ಸಿವ್ ಆಗಿರತಕ್ಕಂತಹ 6 ತಿಂಗಳ ಕಾಲ ಸಂವಾದ ನಡೆಯಿತು ಆದ್ದರಿಂದ ಪ್ರಾಸೆಸ್ ವೈಸ್ ಮೊದಲೇದಾಗಿ ಅಧಿಕಾರ ಇದೆಯಾ ಇಲ್ವಾ ಇದೆ ಅಂತ ಸುಪ್ರೀಂ ಕೋರ್ಟ್ ಪ್ರಾಸೆಸ್ ಫಾಲೋ ಮಾಡಿದ್ರಾ ಇಲ್ಲ ಪ್ರಾಸೆಸ್ ಫಾಲೋ ಮಾಡಿದ್ರು ಅಂತಲೂ ಹೇಳ್ತು ಮೂರನೇದಾಗಿ ಜನರ ಬಗ್ಗೆ ಒಂದು ಸ್ವಲ್ಪ ಕನಿಕರ ಇರಬೇಕಾಗಿತ್ತು ಜನರ ಬಗ್ಗೆ ಒಂದು ಸ್ವಲ್ಪ ಹೆಚ್ಚಿನ ಲಾಂಗ್ ರೋಪ್ ಅಂತ ಏನು ಹೇಳ್ತಾರೆ ಕೊಡಬೇಕಾಗಿತ್ತು 52 ದಿನ ಕೊಟ್ರಿ ನೀವು ಅಂತ ಒಬ್ಬರು ಭಾಳ ಕ್ಷುಲ್ಲಕವಾಗಿರ್ತಕ್ಕಂತಹ ವ್ಯಾಜ್ಯ ತೆಗೆದ್ರು ಸುಪ್ರೀಂ ಕೋರ್ಟ್ ಅದು ಕೂಡ ಹೇಳ್ತು 52 ದಿನ ಇಸ್ ಎ ವೆರಿ ವೆರಿ ರೀಸನಬಲ್ ಟೈಮ್ ಅಂದರೆ ಟೆಸ್ಟ್ ಆಫ್ ರೀಸನಬಲ್ನೆಸ್ ಅನ್ನೋದು ಬಂದಾಗ 52 ದಿನಗಳ ಕಾಲದಲ್ಲಿ ನಿಮ್ಮ ಹಳೆಯ ನೋಟುಗಳನ್ನು 500 ರೂಪಾಯಿ ಮತ್ತು 1000 ರೂಪಾಯಿಗಳನ್ನ ಬ್ಯಾಂಕಲ್ಲಿ ಹೋಗಿ ಮಾಡಿಸ್ಲಿಕ್ಕಾಗೋದಿಲ್ಲ ಅನ್ನೋದಿಲ್ಲೇ ಇಲ್ಲ ಬ್ಯಾಂಕ್ಗಳಾಗ್ಬೋದು ಹಾಸ್ಪಿಟಲ್ಗಳಾಗ್ಬೋದು ಪೆಟ್ರೋಲ್ ಪಂಕ್ಗಳಾಗಿರ್ಬೋದು ನಿಮಗೆ ಅವಕಾಶಗಳಿತ್ತು ಸಮಯವೂ ಕೂಡ ಇತ್ತು ಆದ್ದರಿಂದ ಟೆಸ್ಟ್ ಆಫ್ ರೀಸನಬಲ್ನೆಸ್ ಕೂಡ ಸರ್ಕಾರದ ಪರವಾಗಿದೆ ಅಂದರೆ
ಸುಪ್ರೀಂ ಕೋರ್ಟಿನ ಈ ತೀರ್ಪೇನಿದೆ ಈ ತೀರ್ಪಿನ ಮಹತ್ವ ಎರಡು ಮುಖ ಮೊದಲೇದಾಗಿ ಡಿಮೋನಿಟೈಸೇಷನ್ ಅನ್ನೋದರ ಬಗ್ಗೆ ಒಂದು ಏನು ಒಂದು ಪ್ರಶ್ನೆ ಎತ್ತಿತ್ತು ಕ್ಷುಲ್ಲಕವಾದ ಪ್ರಶ್ನೆನೆ ಬಟ್ ಆ ಪ್ರಶ್ನೆಗೂ ಕೂಡ ಒಂದು ತಾರ್ಕಿಕ ಅಂತ್ಯ ಕೊಡಲಾಯಿತು ಕಾನೂನಾತ್ಮಕವಾಗಿ ಎರಡನೇದಾಗಿ ಕೇಂದ್ರ ಸರ್ಕಾರದ ಬಗ್ಗೆ ಒಂದು ಎಲೆಕ್ಷನ್ ಹತ್ರ ಬರ್ತಿದ್ದಂಗೆ ಊಹಾಪೋಹಗಳು ನೀವು ಇನ್ಸ್ಟಿಟ್ಯೂಷನ್ಗಳನ್ನ ಕ್ಯಾಪ್ಚರ್ ಮಾಡ್ತೀರಿ ಇನ್ಸ್ಟಿಟ್ಯೂಷನ್ಗಳ ಬಗ್ಗೆ ಗೌರವ ಕೊಡೋದಿಲ್ಲ ಅನ್ನೋ ಒಂದು ನೆರೇಟಿವ್ ಏನು ಸೆಟ್ ಮಾಡ್ತಾ ಇದ್ರು ಆರ್ ಬಿ ಐ ಜೊತೆ ನೀವು ಕನ್ಸಲ್ಟ್ ಮಾಡಲಿಲ್ಲ ಫಾರ್ ಎಕ್ಸಾಂಪಲ್ ಇದೊಂದು ನೆರೇಟಿವ್ ಸೆಟ್ ಆಯಿತು ಅದನ್ನು ಕೂಡ ಸುಪ್ರೀಂ ಕೋರ್ಟ್ ಅಲ್ಲಗಳೀತು ಅಂದರೆ ಒಂದು ವಿಷಯ ಬಹಳ ಕ್ಲಿಯರ್ ಕಟ್ ಆಗಿ ಬಹಳ ಮುಖ್ಯವಾಗಿ ಹೊರಹೊಮ್ಮತ್ತೆ ಮೋದಿ ಸರ್ಕಾರ ಎಲ್ಲ ಇನ್ಸ್ಟಿಟ್ಯೂಷನ್ಗಳೊಡನೆ ಕಾನೂನಾತ್ಮಕವಾಗಿ ಯಾವ ರೀತಿಯಾಗಿ ಒಂದು ಡಿಸ್ಕಷನ್ ಆಗಬೇಕು ಸಂವಾದ ಆಗಬೇಕು ಚರ್ಚೆ ಆಗಬೇಕು ಮತ್ತು ನಿರ್ಣಯಗಳನ್ನು ತಗೋಬೇಕು ಆ ಪ್ರಕ್ರಿಯೆಯನ್ನು ಚಾಚು ತಪ್ಪದೆ ಮಾಡಿದ್ದಾರೆ ತೊ ಆ ಮೊದಲನೇ ಭಾಗದಲ್ಲಿ ಹತ್ತಕ್ಕೆ ಹತ್ತು ಮೋದಿ ಸರ್ಕಾರಕ್ಕೆ ಇನ್ನು ಎರಡನೇ ಪಾಯಿಂಟ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟೇ ಮಾತಾಡತ್ತೆ ಇಂಟೆಂಟ್ ಏನಿತ್ತು ಅದರ ಉದ್ದೇಶ ಏನಿತ್ತು ಗುರಿ ಏನಿತ್ತು ಅತ್ಯಂತ ಲಾಫ್ಟಿ ಐಡಿಯಲ್ಸ್ ಅನ್ನು ಮಾತಾಡುತ್ತೆ ಸುಪ್ರೀಂ ಕೋರ್ಟ್ ಬಡ ಜನರಿಗೆ ಏಟು ಬೀಳೋದೆ ಬ್ಲ್ಯಾಕ್ ಮನಿಯಿಂದ ನಾನು ಕಷ್ಟಪಟ್ಟು ತಿಂಗಳಿಗೆ 1 ಲಕ್ಷ ರೂಪಾಯಿ ದುಡಿದ್ರೆ ಅದಕ್ಕೆ ಟ್ಯಾಕ್ಸ್ ಕಟ್ತೀನಿ ಬ್ಲ್ಯಾಕ್ ಮನಿ ಮಾಡ್ಕೊಂಡಿರ್ತಕ್ಕಂತಹ ಒಬ್ಬ ಕಳ್ಳ ಕದಿಯಮ್ಮ 10 ಲಕ್ಷ 20 ಲಕ್ಷ 50 ಲಕ್ಷ ಮಾಡ್ಕೊಂಡ್ರೆ ಒಂದನೇ ಆ ಪೈಸೆ ಟ್ಯಾಕ್ಸ್ ಕಟ್ಟೋದಿಲ್ಲ ಅಂತಂದರೆ ಇದರ ಭಾರ ಯಾರ ಮೇಲೆ ಬೀಳ್ತಾ ಇದೆ ಟ್ಯಾಕ್ಸ್ ಕಟ್ಟುವ ಮಧ್ಯಮ ವರ್ಗದವರ ಮೇಲೆ ಮತ್ತು ಸರ್ಕಾರದ ಮೇಲೆ ಅವಲಂಬಿತರಾಗಿರೋ ಬಡ ಜನರ ಮೇಲೆ ಈ ವಿಚಾರ ನಾವು ತಗೊಂಡಾಗ ಗೊತ್ತಾಗತ್ತೆ ಗುರಿ ಅಂತೇನಿತ್ತು ಪ್ರಧಾನಿಯವರು ಓಪನ್ ಆಗಿ ವೆರಿ ಕ್ಲಿಯರ್ ಕಟ್ ಮಾತಾಡಿದ್ರು ಇಟ್ಸ್ ಎ ಟ್ರಿಪಲ್ ಸರ್ಜಿಕಲ್ ಸ್ಟ್ರೈಕ್ ಅನ್ನೋ ಲೆಕ್ಕದಲ್ಲಿ ಮೊದಲನೇದಾಗಿ ಬ್ಲ್ಯಾಕ್ ಮನಿ ಎರಡನೇದಾಗಿ ಕೌಂಟರ್ಫೀಟ್ ನೋಟ್ಸ್ ಮೂರನೇದಾಗಿ ಟೆರರಿಸಮ್ ಅಂದರೆ ನೀವು ಮಾಡಿದ ತಕ್ಷಣ ಮಾರನೇ ದಿನದಿಂದ ನಿಂತು ಬಿಡುತ್ತಾ ಅನ್ನೋ ಪ್ರಶ್ನೆಗೆ ದಿಸ್ ಇಸ್ ನಾಟ್ ಅ ಮ್ಯಾಜಿಕ್ ವ್ಯಾಂಡ್ ಈ ಟೆರರಿಸ್ಟ್ಗಳ ಕೈಯಲ್ಲಿರ್ತಕ್ಕಂತಹ ನೋಟ್ಗಳು ಅವ್ರು ಎಲ್ಲಿ ಕೊಡ್ಲಿಕ್ಕಾಗೋದಿಲ್ಲ ಅರ್ಬನ್ ನೆಕ್ಸಲ್ಸ್ ಮೂಲಕನೇ ಕೊಡಬೇಕಾಗಿತ್ತು ಹೊರತಾಗಿ ಅದು ಬಿಟ್ಟರೆ ಬೇರೆ ಮಾರ್ಗ ಇರಲಿಲ್ಲ ಅವ್ರಿಗೆ ಕೊಡ್ಲಿಕ್ಕೆ ಬಂತು ಅಂದರೆ ಸಿಕ್ಕಾಕೊಳ್ತೀರಿ ಆದ್ದರಿಂದ ನೋಟ್ಗಳು ಹಾಳಾಗೋಯಿತು ಬಟ್ ಮೋರ್ ಇಂಪಾರ್ಟೆಂಟ್ ಮೆಸೇಜ್ ಕಳಿಸೋದು ಮೆಸೇಜ್ ಏನಂತ ಕಳಿಸಿದ್ದು ಅಂತಂದರೆ ದೇಶದ ಒಳತಿಗಾಗಿ ಯಾವುದೇ ಹೆಜ್ಜೆ ಇಡಲಿಕ್ಕೆ ಈ ಸರ್ಕಾರ ಹಿಂತೆಗೆಯೋದಿಲ್ಲ ಗಡಿ ಭಾಗದಲ್ಲಿ ಮಾಡಿದ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು ಆರ್ಥಿಕ ವಿಷಯದಲ್ಲಿ ಮಾಡಿರ್ತಕ್ಕಂತಹ ಡಿಮೋನಿಟೈಸೇಷನ್ ಅನ್ನೋ ಸ್ಟ್ರೈಕ್ ಇರ್ಬೋದು ಆ ತಗೊಳ್ಳಿಕ್ಕೆ ನಾವು ಸಮರ್ಥರಿದ್ದೇವೆ ನಂಬರ್ ಒನ್ ಸಮರ್ಥರಿರೋದಲ್ಲದೆ ಜನರ ಸಹಕಾರ ಕೂಡ ಇದೆ ಒಬ್ಬ ವ್ಯಕ್ತಿ ಕೂಡ ಕೈ ಕುಯ್ಯನ್ಲಿಲ್ಲ ಕ್ಯೂನಲ್ಲಿ ನಿಂತೀವಿ ನಾವೆಲ್ಲರೂ ಪ್ರತಿಯೊಬ್ಬರೂ ಕೂಡ ನಿಲ್ಲೋ ಕಾರಣ ಒಂದೇ ಒಂದು ದೇಶಕ್ಕೋಸ್ಕರ ಮಾಡ್ತಕ್ಕಂತಹ ಕೆಲಸ ಮೋದಿಯವರು ಅವರ ಸ್ವಾರ್ಥಕ್ಕಲ್ಲ ಅನ್ನೋದು ನಿಮಗೂ ಗೊತ್ತು ನಮಗೂ ಗೊತ್ತು ಆದ್ದರಿಂದ ಗುರಿ ಅನ್ನೋದೇನಿದೆ ಉದ್ದೇಶ ಅಂತ ಏನಿದೆ ಅದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಹೇಳುತ್ತೆ ಅತಿ ಉತ್ತಮವಾಗಿರ್ತಕ್ಕಂತಹ ಐಡಿಯಲ್ಸು ಅತಿ ಉತ್ತಮವಾಗಿರ್ತಕ್ಕಂತಹ ಗುರಿ ಆದ್ದರಿಂದ ಇದು ಶ್ಲಾಘ್ಯಾರ್ಹ ಸ್ತುತ್ಯಾರ್ಹನೇ ಹೊರತಾಗಿ ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ ಅಂತ ಮಾಡೋ ಕ್ಷುಲ್ಲಕ ರಾಜಕಾರಣ ಉದಾಹರಣೆಗೆ ರಾಹುಲ್ ಗಾಂಧಿಯವ್ರದ್ದು ಏಕದಮ್ ಕ್ಷುಲ್ಲಕ ರಾಜಕಾರಣ ಮಾಡ್ತಾ ಬಂದರು ಆ ಥರದ್ದಲ್ಲ ಸೊ ನೀವು ಕಾನೂನಾತ್ಮಕವಾಗಿ ಪ್ರಕ್ರಿಯೆ ಏನಿದೆ ಅದಕ್ಕೆ ಟಿಕ್ ಅಂತ ಬಂತು ಸುಪ್ರೀಂ ಕೋರ್ಟಿಂದ ಎರಡನೇದಾಗಿ ಅದರ ಗುರಿ ಉದ್ದೇಶಗಳೇನಿತ್ತು ಅದರದ್ದು ಟಿಕ್ ಅಂತ ಬಂತು ಸರಿ ಅಂತ ಬಂತು ಮೂರನೇದಾಗಿ ಔಟ್ಕಮ್ ಏನಾಯಿತು ಅನ್ನೋದ್ರ ಬಗ್ಗೆ ವಿಚಾರ ಮಾಡಬೇಕು ಔಟ್ಕಮ್ ಅಂತ ಏನಿರುತ್ತೆ ಅಂತಂದರೆ ನೀವು ಒಂದು ಇನಿಷಿಯೇಟಿವ್ ಏನು ತಗೊಳ್ತೀರಿ ಅದರ ಗುರಿ ಎಷ್ಟರ ಮಟ್ಟಕ್ಕೆ ಬಂತು ಅದರ ಇಂಟೆಂಡೆಡ್ ಮತ್ತು ಅನ್ಇಂಟೆಂಡೆಡ್ ಬೆನಿಫಿಟ್ಸ್ ಏನಿದೆ ಅಂದರೆ ಕೆಲವೊಂದು ನೀವು ಇದನ್ನು ಉದ್ದೇಶ ಮಾಡಿ ಅಂತ ಗುರಿ ಆಗಬೇಕು ಅಂತಿರುತ್ತೆ ಕೆಲವೊಮ್ಮೆ ಉದ್ದೇಶ ಇಲ್ಲದೇನೆ ಅದರ ಸೈಡ್ ಪ್ರಾಡಕ್ಟ್ಸ್ ಬೈ ಪ್ರಾಡಕ್ಟ್ಸ್ ಒಂದು ಪಾಸಿಟಿವ್ ಆಗಿ ಹೊರಹೊಮ್ಮತಕ್ಕಂತಹ ಸಂದರ್ಭ ಇದೆ ಅದನ್ನು ನಾವೀಗ ನೋಡಬೇಕು ಈಗ ಒಂದು ಕ್ಷುಲ್ಲಕ ಪ್ರಶ್ನೆಯಲ್ಲಿ ನೀವು ಕೇಳಿರ್ಬೋದು ನೋಡಿರ್ಬೋದು ಓದಿರ್ಬೋದು 16ನೇ ಇಸ್ವಿಯಲ್ಲಿ ನೀವು ನೋಟ್ ಅಮಾನ್ಯೀಕರಣ ಮಾಡಿದಾಗ ಡಿಮಾನಿಟೈಸೇಷನ್ ಮಾಡಿದಾಗ ಸರಿ ಸುಮಾರು 17 ಲಕ್ಷ ಕೋಟಿಯಷ್ಟು ಕ್ಯಾಶ್ ಇತ್ತು ಈಗ ಅದು ಆಲ್ಮೋಸ್ಟ್ 32 ಲಕ್ಷ ಕೋಟಿಯಷ್ಟು ಆಗೋಗಿದೆ ಆದ್ದರಿಂದ ಮುಂಚಿನಕಿನ್ನ ಇದು ಹೆಚ್ಚಾಯಿತು ಅಂತ ಹೇಳಿ ಇದು ಆನ್ ದ ಫೇಸ್ ಆಫ್ ಇಟ್ ನೋಡೋರಿಗೆ ಹೌದು ಅನ್ಸ್ಬಿಡುತ್ತೆ ಬಟ್ ಇಲ್ಲಿ ಹೇಳದೇ ಇರೋದೇನು ಅಂತಂದರೆ ಆ್ಯಸ್ ಎ ಪರ್ಸೆಂಟೇಜ್ ಕ್ಯಾಶ್ ಇನ್ ಸರ್ಕ್ಯುಲೇಷನ್ ಆ್ಯಸ್ ಎ ಪರ್ಸೆಂಟೇಜ್ ಅಂದೂ ಕೂಡ ಸರಿ ಸುಮಾರು 11-12% ಇತ್ತು ಇವತ್ತು ಕೂಡ ಸರಿ ಸುಮಾರು 11-12% ಇದೆ ಮತ್ತು ಪ್ರಶ್ನೆ ಬರುತ್ತೆ ನೀವೇನು ಮಹಾಸಾಧನೆ ಮಾಡ್ದಂಗೆ ಆಯಿತು ವ್ಯಾಲಿಡ್ ಪಾಯಿಂಟ್ ನೀವೇನು ಮಹಾಸಾಧನೆ ಮಾಡ್ದಂಗೆ ಆಯಿತು ಅನ್ನೋದಕ್ಕೆ ದ ಅನ್ಇಂಟೆಂಡೆಡ್ ಕಾನ್ಸಿಕ್ವೆನ್ಸಸ್ ಏನಿದೆ ಅರುಣ್ ಜೇಟ್ಲಿ ಅವರು ಇದ್ರ ಬಗ್ಗೆ ಮಾತಾಡ್ತಾ ಒಂದು ಬಹಳ ಉತ್ತಮವಾದ ಮಾತು ಹೇಳ್ತಾರೆ ಅವಾಗ ಆ ಟೈಮಲ್ಲಿ ಅರುಣ್ ಜೇಟ್ಲಿ ಅವ್ರ ಮಾತೇನು ಹೇಳ್ತಾರೆ ಅಂತಂದರೆ ಇಟ್ಸ್ ಅ ಬಿಹೇವಿಯರಲ್ ಚೇಂಜ್ ಆಫ್ ದ ಎಂಟೈರ್ ಕಂಟ್ರಿ ಅಂತ ಅಂದರೆ ದೇಶದ ಪ್ರಜೆ ಅಂತಂದರೆ ಕಟ್ಟ ಕಡೆಯ ಬಡವನಿಂದ ಮೊದಲು ಮಾಡಿಕೊಂಡು ದೊಡ್ಡ ಶ್ರೀಮಂತನ ತನಕ ಒಂದು ಬಿಹೇವಿಯರಲ್ ಚೇಂಜ್ ಈಗ ಒಬ್ಬ ವ್ಯಕ್ತಿಗೆ ಚೇಂಜ್ಗಳಲ್ಲಿ ಅತ್ಯಂತ ಕಷ್ಟವಾದದ್ದು ಯಾವುದು ಅಂತಂದರೆ ಬಿಹೇವಿಯರಲ್ ಚೇಂಜ್ ದಿನ 8 ಗಂಟೆಗೆ ಹೇಳ್ತಿದ್ದವನಿಗೆ 5:00 ಅಂತನ್ನಿ ಗೊತ್ತಾಗತ್ತೆ ಎಷ್ಟು ಕಷ್ಟ ಇದೆ ಅಂತ ಒಬ್ರಿಗೆ ಮಾಡೋದು ಅಷ್ಟು ಕಷ್ಟ ಅಂತಂದರೆ ಇಡೀ ದೇಶದ ಎಲ್ಲ ನಾಗರಿಕರಿಗೂ ಈ ಬಿಹೇವಿಯರಲ್ ಚೇಂಜ್ ಆಗಬೇಕು ಅಂದರೆ ಅದೊಂದು ದೊಡ್ಡ ಮೂಮೆಂಟೇ ಆಗಬೇಕು ಇದು ಎಂಥ ಚೇಂಜ್ ಇದು ಅಂತಂದರೆ ಮೂವ್ ಟುವರ್ಡ್ಸ್ ಡಿಜಿಟಲ್ ಎಕಾನಮಿ
ಇವತ್ತಿನ ದಿನ ಯುಪಿಐ ಬಗ್ಗೆ ನಾವು ಮಾತಾಡ್ತೀವಿ 1 ಟ್ರಿಲಿಯನ್ ಟ್ರಾನ್ಸಾಕ್ಷನ್ ದಾಟ್ತಾ ಇದ್ದೀವಿ ಇದು ಆಗತಕ್ಕಂತ ಪ್ರಕ್ರಿಯೆ ಹೆಂಗೆ ಅಂದ್ರೆ ನಂಬಲಿಕ್ಕೆ ಆಗೋದಿಲ್ಲ ನಮ್ಮ ಭಾರತದವರು ಹೊರದೇಶದಲ್ಲಿ ಹೋಗಿ ಅಲ್ಲಿಂದ ಬಂದವರಿಗೆ ಇವತ್ತಿನ ದಿನ ಭಾರತ ಇಷ್ಟು ಬದಲಾಗಿದೆಯಾ ಅಂತ ಆಶ್ಚರ್ಯ ಆಗುತ್ತೆ ಮೊನ್ನೆ ಒಬ್ಬ ಪುಣೆಯ ನನ್ನ ಸ್ನೇಹಿತರು ಜೋಕ್ ಮಾಡ್ತಾ ಹೇಳಿದ್ರು ನೀವು ಒಂದು ಮಾಲ್ ಗೆ ಹೋದಾಗ ನ್ಯೂ ಇಯರ್ ಪಾರ್ಟಿಯಲ್ಲಿ ಹೊಸಬ್ರು ಅಂದ್ರೆ ಇವರು ಭಾರತದವರಲ್ಲ ಎನ್ಆರ್ಐ ಅವರು ಅಂತ ಹೆಂಗ್ ಕಂಡುಹಿಡಿತೀರಿ ಅಂತಂದ್ರೆ ಅವರ ಆಕ್ಸೆಂಟ್ ಇಂದ ಅಲ್ಲ ಅವರ ಬಟ್ಟೆ ಇಂದ ಅಲ್ಲ ಬಟ್ ನಾವೆಲ್ಲರೂ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಅವರು ಕ್ಯಾಶ್ ಕೊಡ್ತಾ ಇರ್ತಾರೆ ಅನ್ನೋ ಒಂದು ಸಣ್ಣ ತಮಾಷೆ ಮಾಡಿದ್ರು ಅಂದ್ರೆ ಇವತ್ತಿನ ದಿನ ನೀವು ಕೈಯಲ್ಲಿ ಮೊಬೈಲ್ ಫೋನ್ ಇದ್ರೆ ಎಲ್ಲಿಂದಲ್ಲಿ ಯಾವ ಬೇಕಾದ್ರೂ ಟ್ರಾನ್ಸಾಕ್ಷನ್ ಮಾಡಬಹುದು ಇದು ಬಿಹೇವಿಯರಲ್ ಚೇಂಜ್ ಸಣ್ಣ ಪುಟ್ಟ ತರಕಾರಿ ವ್ಯಾಪಾರ ಮಾಡತಕ್ಕಂತ ಒಬ್ಬ ವ್ಯಕ್ತಿ ನೀವು 7.5 ರೂಪಾಯಿ ಆಲೂಗಡ್ಡೆಗೆ 10 ರೂಪಾಯಿ ಟೊಮೆಟೊಗೂ ಕೂಡ ಯುಪಿಐ ಪೇ ಮಾಡಬಹುದು ಬಿಹೇವಿಯರಲ್ ಚೇಂಜ್ ಇಸ್ ದಿಸ್ ಅದರಿಂದ ನಮಗೆ ಬೂಮಿಂಗ್ ಎಕಾನಮಿ ಅಂತ ಏನು ಕರೀತಾರೆ ಈ ಕಾಮರ್ಸ್ ಅಲ್ಲಿ ನೋಡಿ ಇವತ್ತಿನ ದಿನ ಟಿಯರ್ 2 ಅಂಡ್ ಟಿಯರ್ 3 ಸಿಟೀಸ್ ಗಳಲ್ಲಿ ಅಥವಾ ಈವನ್ ಹಳ್ಳಿಗಳಲ್ಲೂ ಕೂಡ ಜನರ ಮೊಬೈಲ್ ಬಳಕೆ ಏನಿದೆ ಈ ಕಾಮರ್ಸ್ ಅಲ್ಲಿ ಇದೆ ವಿದ್ಯಾಭ್ಯಾಸದಲ್ಲಿ ಇದೆ ಎಜುಕೇಶನ್ ಅಲ್ಲಿ ಇದೆ ಎಂಟರ್ಟೈನ್ಮೆಂಟ್ ಅಲ್ಲಿ ಇದೆ ಇದಾಗ್ತಿರೋದು ಯಾವ ರೀತಿಯಲ್ಲಿ ಇದಾಗ್ಲಿಕ್ಕೆ ಕಾರಣ ಒಂದೇ ಒಂದು ಎಕನಾಮಿಕ್ ಬಿಹೇವಿಯರಲ್ ಚೇಂಜ್ ಇದನ್ನ ನಾನು ಯಾತಕ್ಕೆ ಹೇಳ್ತೀನಿ ಅಂತಂದ್ರೆ 98ನೇ ಎಸ್ವಿಯಲ್ಲಿ ನಾನು ಬ್ಯಾಂಕಿನಲ್ಲಿ ಹೊಸದಾಗಿ ಶುರು ಆಗಿರತಕ್ಕಂತಹ ಸಂದರ್ಭ ಹಾಂಗ್ಕಾಂಗ್ ಅಂಡ್ ಶಾಂಘೈ ಬ್ಯಾಂಕಿಂಗ್ ಕಾರ್ಪೊರೇಷನ್ HSBC ಅಂತಕ್ಕಂತ ಒಂದು MNC ಬ್ಯಾಂಕ್ ಆ ಬ್ಯಾಂಕಿನಲ್ಲಿ ನಾನು ಸೇರಿಕೊಂಡ ಹೊಸದರಲ್ಲೇನೆ ತಿಂಗಳು 9ನಲ್ಲೇನೆ ನಮ್ಮಲ್ಲಿ ATM ಕಾರ್ಡ್ಗಳು ಕ್ರೆಡಿಟ್ ಕಾರ್ಡ್ಗಳು ಬ್ಯಾಂಕಿನ ಉದ್ಯೋಗಿಗಳು ಕೊಡಲಾಯಿತು ನಮ್ಮ ಹಿಂದಿನ ತಲೆಮಾರಿನವರು SBI ಇದ್ದವರು SBM ಅಲ್ಲಿ ಇದ್ದವರು ಮಹಾರಾಷ್ಟ್ರ ಬ್ಯಾಂಕ್ ಅಲ್ಲಿ ಇದ್ದವರಿಗೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅನ್ನೋದೇ ಇರಲಿಲ್ಲ ಆ ಟೈಮಲ್ಲಿ ಸಾಮಾನ್ಯ ಜನರಿಗೆ ಡೌಟ್ ಇರ್ತಿತ್ತು ನಾವು ಕ್ರೆಡಿಟ್ ಕಾರ್ಡ್ ತಗೊಂಡ್ರೆ ನಮ್ಮ ಬ್ಯಾಂಕ್ ಅಲ್ಲಿ ದುಡ್ಡು ಹೋಗ್ಬಿಡತ್ತಾ ನಾವು ಯೂಸ್ ಮಾಡೋದು ಬೇಕಾ ಮಾಡಬಾರ್ದ ATM ಕಾರ್ಡ್ ಯೂಸ್ ಮಾಡಬೇಕಾ ಮಾಡಬಾರ್ದ ಇಟ್ ವಾಸ್ ಅ ಡ್ರಾಸ್ಟಿಕ್ ಬಿಹೇವಿಯರಲ್ ಚೇಂಜ್ ಜನರಿಗೆ ನಿಮ್ಮ ದುಡ್ಡು ಸುರಕ್ಷಿತವಾಗಿದೆ ATM ಕಾರ್ಡ್ ಉಪಯೋಗಿಸಿ ಅಂತ ಹೇಳೋದು ಎಂತಹ ಎಕನಾಮಿಕ್ ಬಿಹೇವಿಯರಲ್ ಚೇಂಜ್ ಅನ್ನೋದು ಬ್ಯಾಂಕ್ ನಲ್ಲಿ ಇದ್ದ ನನಗೆ ಗೊತ್ತು ನನ್ನಂತಹ ನೂರಾರು ಜನರಿಗೆ ಅವತ್ತಿನ ದಿನ ಇದ್ದವರಿಗೆ ಗೊತ್ತಿದೆ ಇಂದಿನ ದಿನ ಮೋದಿ ಅವರು ಏನು ದೊಡ್ಡ ಚೇಂಜ್ ಮಾಡಿದ್ದಾರೆ ಅಂತಂದ್ರೆ ಒಬ್ಬ ಸಣ್ಣ ವ್ಯಕ್ತಿಯಿಂದ ಹಿಡಿದು ದೊಡ್ಡ ವ್ಯಕ್ತಿಯ ತನಕ ಡಿಜಿಟಲ್ ಟ್ರಾನ್ಸಾಕ್ಷನ್ ಮಾಡಬಹುದು ಮಾಡಬೇಕು ಅದರಲ್ಲಿರತಕ್ಕಂತಹ ಕನ್ವೀನಿಯನ್ಸ್ ಏನಿದೆ ಅದು ಏನು ಅನ್ನೋದು ನಮ್ಮ ಭಾರತಕ್ಕೆ ಗೊತ್ತಾಗಿದೆ ಭಾರತದ ಮೂಲಕವಾಗಿ ಜಗತ್ತಿಗೆ ಗೊತ್ತಾಗ್ತಾ ಇದೆ ಆದ್ದರಿಂದ ಇವತ್ತಿನ ಮೂರು ಪ್ರಕ್ರಿಯೆಗಳು ನೋಡಿದಾಗ ಒಂದು ಕಾನೂನಾತ್ಮಕವಾಗಿ ಎರಡನೇದಾಗಿ ಗುರಿ ಮೂರನೇದಾಗಿ ಉದ್ದೇಶ ಈ ಮೂರು ಲೆಕ್ಕದಲ್ಲಿ ನೋಡಿದಾಗ ಮೋದಿ ಸರ್ಕಾರ ಮಾಡಿರತಕ್ಕಂತಹ ಡಿಮಾನಿಟೈಸೇಷನ್ ಏನಿದೆ ಅದು ಅತ್ಯಂತ ಶ್ಲಾಘನೀಯವಾದ ಕಾರ್ಯ ಮತ್ತು ಬೈ ಅಂಡ್ ಲಾರ್ಜ್ ಎಫೆಕ್ಟಿವ್ ಅಂತಲೇ ಹೇಳಬೇಕಾಗತ್ತೆ ಇದಕ್ಕೆ ಏರಿಯಾಸ್ ಆಫ್ ಡೆವಲಪ್ಮೆಂಟ್ ಇದೆಯಾ ಅಂಡೌಟೆಡ್ಲಿ ಇದೆ ಅದನ್ನು ಮಾಡ್ತಿರೋದು ಯಾರು ಮೋದಿ ಸರ್ಕಾರನೇ ಮತ್ತೆ UPI ತಂದಿದ್ದು ಮೋದಿ ಸರ್ಕಾರ UPI ತಂದಿದ್ದಲ್ಲದೆ ಈಗ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ನಲ್ಲಿ ರೂಪಿ ಅಕೌಂಟ್ ಟ್ರಾನ್ಸಾಕ್ಷನ್ ಮಾಡ್ತೀವಿ ಪ್ರತಿಯೊಂದು ಹೆಜ್ಜೆಗೂ ಕೂಡ ಒಂದು ದಿಟ್ಟ ನಿರ್ಧಾರ ತಗೋಬೇಕು ನಾನು ಮುಂಚೆ ಹೇಳಿದಂಗೆ ವಜ್ರಾದಪಿ ಕಠೋರಾಣಿ ಜಗತ್ತಿನ ಮಾತನ್ನು ಮೀರಿ ನಮ್ಮ ಭಾರತ ದೇಶದ ಇಂಟ್ರೆಸ್ಟ್ ಏನಿದೆ ಅದನ್ನು ಕಾಪಾಡ್ತೀವಿ ಅಂತ ಜೈಶಂಕರ್ ಅವರು ಏನು ಹೇಳಿದ್ರು ಅದು ನಾವು ನೋಡ್ತಕ್ಕಂತಹ ರೂಪಿ ಟ್ರೇಡಿಂಗ್ ಅಕೌಂಟ್ ಇನಿಷಿಯೇಟಿವ್ ಸೊ ಇಂಥ ಹತ್ತು ಹಲವಾರು ದೊಡ್ಡ ದೊಡ್ಡ ಇನಿಷಿಯೇಟಿವ್ಗಳಲ್ಲಿ ನಿರ್ಣಯಗಳಲ್ಲಿ ಡಿಮಾನಿಟೈಸೇಷನ್ ಸಹ ಸೇರುತ್ತೆ ಇಂತಹ ಡಿಮಾನಿಟೈಸೇಷನ್ ಆದ ಕಾಲದಲ್ಲಿ ನಾವಿದ್ವಿ ಅದನ್ನು ನಮ್ಮ ಸರ್ಕಾರ ಮೋದಿ ಸರ್ಕಾರ ಮಾಡಿದೆ ಅನ್ನೋದು ನಮ್ಮೆಲ್ಲರಿಗೂ ಕೂಡ ಹೆಮ್ಮೆಯ ವಿಚಾರ